ನಮಸ್ಕಾರ. ನಮ್ಮ ದೇಶದ ಪರಂಪರೆಯ ಪ್ರಮುಖ ಸಂಕೇತಗಳಲ್ಲಿ ಒಂದು. ಈಗಂತೂ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಶೇಕ್ ಹ್ಯಾಂಡ್ ಬದಲು ನಮಸ್ಕಾರಕ್ಕೆ ಪ್ರಾಧಾನ್ಯತೆ. ಕಾರಣ ಕೊರೋನಾ. ಅದಿರಲಿ, ನಮ್ಮ ಸನಾತನ ಧರ್ಮದಲ್ಲಿ ನಮಸ್ಕಾರಕ್ಕೆ ಬಹಳ ಮಹತ್ವವಿದೆ. ಗುರು ಹಿರಿಯರಿಗೆ ನಮಸ್ಕರಿಸುವುದೆಂದರೆ ಅದೊಂದು ಪುಣ್ಯಯಜ್ಞ ಎಂದೇ ಭಾವಿಸಲಾಗಿದೆ. ಅದರಲ್ಲೂ ದೇವರ ಮುಂದೆ ನಿಂತರೆ ನಮಗರಿವಿಲ್ಲದೆ ಕೈಜೋಡಿಸುತ್ತೇವೆ. ಆದರೆ ದೇವರಿಗೆ ನಮಸ್ಕಾರ ಮಾಡುವ ನಮ್ಮ ಪದ್ಧತಿ ಸರಿ ಇದೆಯಾ? ಹೀಗನ್ನೋ ಪ್ರಶ್ನೆಯನ್ನ ಯಾರಾದರೂ ಕೇಳಿದರೆ, ಅಲ್ಲ, ನಮಸ್ಕಾರ ಮಾಡೋದಕ್ಕೂ ಒಂದು ಪದ್ಧತಿ ಇದೆಯಾ ಅನ್ನೋ ಮರುಪ್ರಶ್ನೆ ಕೇಳಬಹುದು ಬಹುತೇಕ ಜನ. ಆದರೆ ನಮಸ್ಕಾರಕ್ಕೆ ಪದ್ಧತಿ ಇದೆ ವೀಕ್ಷಕರೇ. ಸೂಕ್ತ ರೀತಿಯಲ್ಲಿ ನಮಸ್ಕಾರ ಮಾಡಿದರಷ್ಟೇ ನಮಗೆ ಅದರ ಫಲ ಸಿಗೋದು. ಹಾಗಾದರೆ ನಾವು ನಮಸ್ಕಾರ ಮಾಡುವ ಪದ್ಧತಿಯಲ್ಲಿ ಸದ್ಯ ದೋಷ ಇದೆಯಾ? ಇದ್ರೆ ಅದನ್ನು ಹೇಗೆ ಸರಿಪಡಿಸಿಕೊಳ್ಳೋದು? ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅಭಿವಾದನಶೀಲಸ್ಯಂ ನಿತ್ಯಂ ರುದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಇದೊಂದು ಶ್ಲೋಕ ಸಾಕು ವೀಕ್ಷಕರೇ ನಮಸ್ಕಾರದ ಮಹತ್ತನ್ನು ಸಾರೋದಕ್ಕೆ. ಯಾರು ಸದಾ ಗುರು ಹಿರಿಯರನ್ನು ಗೌರವಿಸುತ್ತಾ ನಮಸ್ಕರಿಸುತ್ತಾರೋ ಅವರಲ್ಲಿ ಆಯುಷ್ಯ, ಜ್ಞಾನ, ಕೀರ್ತಿ ಬಲಗಳು ಹೆಚ್ಚಲಿವೆ ಅನ್ನೋದು ಈ ಶ್ಲೋಕದ ಅರ್ಥ. ನಮಸ್ಕಾರಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಮಸ್ಕಾರವೆಂದರೆ ಬರೀ ಕೈಜೋಡಿಸುವ ಅಥವಾ ಬಾಗುವ ಕ್ರಿಯೆಯಷ್ಟೇ ಅಲ್ಲ, ನಮ್ಮ ನಿರಹಂಕಾರ ಗುಣದ ಅಲಂಕಾರ ಭೂಷಿತ ಆಭರಣ ಈ ನಮಸ್ಕಾರ. ನಮಸ್ಕಾರದ ಮೂಲ ಉದ್ದೇಶವೇ ಮಂಗಳಕರ ಫಲ. ನಮ್ಮ ಅಭಿವಾದನ ಅಥವಾ ನಮಸ್ಕಾರ ಪಡೆದವರು ನಮಗೆ ಒಳಿತನ್ನು ಆಶಿಸಲಿ ಕರುಣಿಸಲಿ ಅನ್ನೋದೇ ನಮಸ್ಕಾರದ ಹಿನ್ನೆಲೆ ಮತ್ತು ಮಹತ್ವ. ಇಂತಹ ನಮಸ್ಕಾರವನ್ನು ನಾವು ಸರಿಯಾಗಿ ಮಾಡ್ತೀವ? ದೇವರ ಮುಂದೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಈ ಪದ್ಧತಿ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಅಷ್ಟೇ ಏಕೆ, ಎಷ್ಟೋ ಜನರಿಗೆ ನಮಸ್ಕಾರಕ್ಕೂ ಪದ್ಧತಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಹೀಗಾಗಿಯೇ ನಮ್ಮ ನಮಸ್ಕಾರ ಯೋಗ್ಯವಾಗಿರದೆ ಅದರ ಫಲವೂ ಕೂಡ ನಮಗೆ ದಕ್ಕೋದಿಲ್ಲ. ಹಾಗಾದರೆ ದೇವರಿಗೆ ನಮಸ್ಕಾರ ಮಾಡುವ ಯೋಗ್ಯ ಪದ್ಧತಿ ಯಾವುದು ಅಂದರೆ, ದೇವರಿಗೆ ನಮಸ್ಕಾರ ಮಾಡುವಾಗ ಮೊದಲು ಎದೆಯ ಮುಂದೆ ಎರಡೂ ಕೈಗಳ ಅಂಗೈಗಳನ್ನು ಒಂದರ ಮೇಲೊಂದಿಟ್ಟು ಜೋಡಿಸಬೇಕು. ಕೈಗಳನ್ನು ಜೋಡಿಸುವಾಗ ಬೆರಳುಗಳನ್ನು ಸಡಿಲವಾಗಿಡಬೇಕು. ಕೈಗಳ ಬೆರಳುಗಳ ನಡುವೆ ಅಂತರವಿಡಬಾರದು. ಕೈಗಳ ಬೆರಳುಗಳನ್ನು ಹೆಬ್ಬೆರಳುಗಳಿಂದ ದೂರವಿಡಬೇಕು. ಅಂಗೈಗಳನ್ನು ಒಂದಕ್ಕೊಂದು ತಾಗಿಸಿ ಹಿಡಿಯಬೇಕು. ಅಂಗೈಗಳ ನಡುವೆ ಟೊಳ್ಳನ್ನು ಬಿಡಬಾರದು. ಕೈಗಳನ್ನು ಜೋಡಿಸಿದ ನಂತರ ಸ್ವಲ್ಪ ಕೆಳಗೆ ಬಾಗಬೇಕು. ಇದೇ ಸಮಯಕ್ಕೆ ತಲೆಯನ್ನೂ ಸ್ವಲ್ಪ ಕೆಳಗೆ ಬಾಗಿಸಿ ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಭೂಮಧ್ಯದಲ್ಲಿ, ಅಂದರೆ ಕಣ್ಣಿನ ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿಟ್ಟು ಮನಸ್ಸನ್ನು ದೇವರ ಚರಣಗಳಲ್ಲಿ ಏಕಾಗ್ರಗೊಳಿಸಲು ಪ್ರಯತ್ನಿಸಬೇಕು. ಇದಾದ ಮೇಲೆ ಜೋಡಿಸಿದ ಕೈಗಳನ್ನು ಒಮ್ಮೆಲೆ ಕೆಳಕ್ಕಿಳಿಸದೆ ಕೈಗಳ ಹೆಬ್ಬೆರಳುಗಳನ್ನು ಎದೆಯ ಮಧ್ಯಭಾಗಕ್ಕೆ ತಾಗುವಂತೆ ಸ್ವಲ್ಪ ಸಮಯ ಇಟ್ಟುಕೊಂಡು ನಂತರವಷ್ಟೇ ಕೆಳಗೆ ತರಬೇಕು. ಈ ರೀತಿ ಕೈಗಳನ್ನು ಜೋಡಿಸಿದ ನಂತರ ಸ್ವಲ್ಪ ಮುಂದಕ್ಕೆ ಬಾಗುವುದರಿಂದ ಒಂದು ವಿಶಿಷ್ಟವಾದ ಮುದ್ರೆ ಸೃಷ್ಟಿಯಾಗುತ್ತೆ. ಮುದ್ರಾಶಾಸ್ತ್ರದ ಪ್ರಕಾರ ಈ ಮುದ್ರೆ ನಾಭಿಚಕ್ರದ ಮೇಲೆ ಒತ್ತಡ ಕೊಟ್ಟು ನಾಭಿಯಲ್ಲಿರುವ ಪಂಚಪ್ರಾಣಗಳು ಕಾರ್ಯನಿರತವಾಗುವಂತೆ ಮಾಡುತ್ತೆ. ಹೀಗೆ ಮಾಡಿದಾಗ ಶರೀರದ ಪಂಚಪ್ರಾಣಗಳು ಆಕ್ಟಿವ್ ಆಗೋದ್ರಿಂದ ಇಡೀ ದೇಹ ಸಾತ್ವಿಕ ತರಂಗಗಳನ್ನು, ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಗ್ರಹಿಸೋದಕ್ಕೆ ಸಂವೇದನಾಶೀಲ ಆಗುತ್ತೆ. ಶರೀರದಲ್ಲಿ ಪಂಚಪ್ರಾಣಗಳು ಪಾಸಿಟಿವ್ ಆಗಿ ಆಕ್ಟಿವ್ ಆಗೋದ್ರಿಂದ ಜೀವದ ಆತ್ಮಶಕ್ತಿಯು ಜಾಗೃತವಾಗುತ್ತೆ. ಈ ಕ್ರಿಯೆ ಸೂಕ್ತವಾಗಿ ನಡೆದಾಗಲೇ ದೇವತೆಗಳಿಂದ ಬರುವ ಚೈತನ್ಯವನ್ನು ಹೆಚ್ಚು ಪ್ರಮಾಣದಲ್ಲಿ ಗ್ರಹಿಸೋದಕ್ಕೆ ಸಾಧ್ಯ ಆಗೋದು. ಇದು ಶಾಸ್ತ್ರಗಳು ಉಲ್ಲೇಖಿಸಿರುವ ನಮಸ್ಕಾರದ ವಿಧಾನ. ಕೈಗಳ ಹೆಬ್ಬೆರಳುಗಳಿಂದ ಭ್ರೂಮಧ್ಯವನ್ನು ಸ್ಪರ್ಶಿಸೋದ್ರಿಂದ ಜೀವನದಲ್ಲಿನ ಶರಣಾಗತಿಯ ಭಾವ ಜಾಗೃತವಾಗುತ್ತೆ. ಈ ನಿರಹಂಕಾರ ಗುಣ ಜಾಗೃತವಾದಾಗ ಮಾತ್ರ ಬ್ರಹ್ಮಾಂಡದಲ್ಲಿನ ದೈವ ತರಂಗಗಳು ನಮಗೆ ತಲುಪೋದು. ಪರಮಾತ್ಮನ ಸೂಕ್ಷ್ಮ ತರಂಗಗಳು ನಮ್ಮ ಜೀವಾತ್ಮನ ಆಜ್ಞಾಚಕ್ರದಿಂದ ಒಳಹೊಕ್ಕು ಆಜ್ಞಾಚಕ್ರಕ್ಕೆ ಸಮಾನಾಂತರವಾಗಿರುವ ತಲೆಯ ಹಿಂದಿನ ಟೊಳ್ಳಿನ ಭಾಗದಲ್ಲಿ ಸೇರುತ್ತೆ. ಈ ಟೊಳ್ಳಿನಲ್ಲಿ ಚಂದ್ರ, ಸುಷುಮ್ನ ಮತ್ತು ಸೂರ್ಯನಾಡಿಯ ದ್ವಾರಗಳು ಒಂದೆಡೆಯೇ ಇರುತ್ತವೆ. ದೈವಿ ತರಂಗಗಳು ಈ ಭಾಗಕ್ಕೆ ಸೇರುವುದರಿಂದ ಸುಷುಮ್ನ ನಾಡಿಯು ಕಾರ್ಯನಿರತವಾಗುತ್ತೆ. ಇದರಿಂದ ನಮ್ಮ ಇಡೀ ದೇಹ ಶುದ್ಧಿಯಾಗುತ್ತೆ. ಇದನ್ನೇ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತಲೂ ಹೇಳಬಹುದು.
ಹೀಗೆ ಈ ರೀತಿಯಲ್ಲಿ ನಮಸ್ಕಾರ ಮಾಡುವುದರಿಂದ ಕೈಗಳಲ್ಲಿ ಗ್ರಹಿಸಲ್ಪಟ್ಟ ದೇವತೆಗಳ ಚೈತನ್ಯ ಅಥವಾ ಶಕ್ತಿ ಇಡೀ ಶರೀರದಲ್ಲಿ ಸಂಪೂರ್ಣವಾಗಿ ಹರಡಬೇಕು ಅಂತಂದರೆ ಮುಂದಿನ ಪ್ರಕ್ರಿಯೆ ಮಾಡಬೇಕು. ಅಂದರೆ ನಮಸ್ಕಾರ ಮಾಡಿದ ಕೈಗಳನ್ನು ನೇರವಾಗಿ ಕೆಳಗೆ ತರದೆ ಎದೆಯ ಮಧ್ಯಭಾಗದಲ್ಲಿ ಮಣಿಕಟ್ಟುಗಳು ಎದೆಗೆ ತಾಗುವಂತಿಡಬೇಕು. ಈ ಸ್ಥಳದಲ್ಲಿ ಅನಾಹತ ಚಕ್ರವಿರುತ್ತೆ. ಆಜ್ಞಾಚಕ್ರದಂತೆ ಅನಾಹತ ಚಕ್ರದ ಕಾರ್ಯವೂ ಕೂಡ ಸಾತ್ವಿಕತೆಯನ್ನು ಸೆಳೆಯುವುದು. ಈ ರೀತಿ ಎದೆಯಲ್ಲಿ ನಮಸ್ಕರಿಸಿದ ಕೈಗಳನ್ನು ಇಟ್ಟಾಗ ಅಂದರೆ ಮಣಿಕಟ್ಟುಗಳನ್ನು ಎದೆಗೆ ತಾಗಿಸುವುದರಿಂದ ಅನಾಹತ ಚಕ್ರ ಜಾಗೃತವಾಗುತ್ತೆ. ಇದೇ ನೋಡಿ ದೇವರಿಗೆ ನಮಸ್ಕಾರ ಮಾಡುವ ಸರಿಯಾದ ವಿಧಾನ. ಹೀಗೆ ಮಾಡಿದರಷ್ಟೇ ನಿಮಗೂ ಅನುಕೂಲ, ಇಲ್ಲವೆಂದರೆ ನಮಸ್ಕಾರವೆಂಬುದು ಒಂದು ವ್ಯರ್ಥ ಕ್ರಿಯೆಯಾಗಿ ಬಿಡುತ್ತೆ ಅಷ್ಟೇ. ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಸ್ಟೋರಿ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.